ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇಲ್ಲಿ ಮೊದಲನೇದಾಗಿ ರೈತರಿಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರ ರೈತರ ಸಾಲ ಮನ್ನಾ ಯಾವಾಗ ಆಗ್ತದೆ ಅಂತ ಇಲ್ಲಿ ಏನೇನು ಮನ್ನಾ ಆಗ್ತದೆ ಅಂತ ಈಗಾಗಲೇ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಸಿ ಎಮ್ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ನೀವು ಏನಪ್ಪ ಮಾಡಬೇಕಪ್ಪ ಅಂತ ಅಂದರೆ ನೀವು ಹಣವನ್ನು ಇಲ್ಲಿ ಪಾವತಿಯನ್ನು ಮಾಡಬೇಕು ನಿಮ್ಮ ಒಂದು ಅಸಲು ಹಣವನ್ನು ಪಾವತಿಯನ್ನು ಮಾಡಿದರೆ ಬಡ್ಡಿ ಹಣ ಇಲ್ಲಿ ನಿಮಗೆ ಏನು ಮನ್ನಾ ಆಗ್ತಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಅವರು ಕೊಟ್ಟಿದ್ದರು ಅದರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತ ರೈತರ ಒಂದು ಬೆಳೆ ಪರಿಹಾರ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದಲ್ಲಿ ನಮ್ಮ ಒಂದು ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬ ಇಲ್ಲಿ ಬೆಳೆ ನಾಶ ಆಗಿತ್ತು ಡ್ರಾಟ್ ಅಥವಾ ಬರಗಾಲ ಪೀಡಿತ ಒಂದು ಪ್ರದೇಶದಿಂದ ಬೆಳೆ ಬಂದಿರಲಿಲ್ಲ ಸರಿಯಾಗಿ ಬೆಳೆ ಬಂದಿರದೇ ಇರತಕ್ಕಂಥ ಒಂದು ಕಾರಣದಿಂದಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಇತ್ತೀಚೆಗೆ ಎಲ್ಲಪ್ಪ ಹೋಗಿದ್ರು ಅಂತ ಅಂದರೆ ಇಲ್ಲಿ ಬರ ಪೀಡಿತ ಒಂದು ಪ್ರದೇಶಗಳಿಗೆ ಇತ್ತೀಚೆಗೆ ಪ್ರ ಏನು ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದರು ಆದಷ್ಟು ಬೇಗ ಐನೂರ ಹದಿನೆಂಟು ಕೋಟಿ ನಮಗೆ ಸ್ಯಾಂಕ್ಷನನ್ನು ಮಾಡಿ ತುಂಬ ರೈತರು ಇಲ್ಲಿ ಬರಗಾಲ ಪೀಡಿತ ಒಂದು ಪ್ರದೇಶದಲ್ಲಿದ್ದಾರೆ ಅವರಿಗೆ ಹಣವನ್ನು ನಾವು ಹಾಕ್ಕೊಡಬೇಕು ಅದಕ್ಕಾಗಿ ಅವರು ಅಲ್ಲಿ ಹೋಗಿದ್ದರು ಟೋಟಲ್ ಆಗಿ ಮೂರು ಸಾವಿರಕ್ಕೂ ಅಧಿಕ ಒಂದು ಕೋಟಿ ರೂಪಾಯಿಗಳನ್ನು ಅವರು ಕೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದರು ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಮತ್ತು ಅದರ ಜೊತೆಗೆ ಇಲ್ಲಿ ಏನಪ್ಪ ಅಂತ ಅಂದರೆ ಈ ಒಂದು ಹೊಸ ವರ್ಷದ ಸಿಹಿ ಸುದ್ದಿ ಅಂತ ಇತ್ತೀಚೆಗೆ ನ್ಯೂಸಲ್ಲಿ ಬರ್ತಾ ಇದೆ ಈ ಒಂದು ರೈತರ ಒಂದು ಬಡ್ಡಿ ಸಾಲ ಮನ್ನಾ ಏನಿದೆ ಅದನ್ನು ಮಾಡಬೇಕು ಅಂತ ಈಗಾಗಲೇ ನಿಮಗೆ ಹಿಂದಿನ ಒಂದು ತಿಂಗಳಿನಲ್ಲಿ ಏನು ವಿಂಟರ್ ಸೆಷನ್ ನಡೀತು ಅಥವಾ ಚಳಿಗಾಲದ ಅಧಿವೇಶನ ನಡೀತು ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ ಹೋಗಿದ್ದೆ ಓಕೆ ಆ ಒಂದು ಮಾಹಿತಿ ಪ್ರಕಾರ ನಿಮ್ಮ ಒಂದು ರೈತರ ಒಂದು ಬಡ್ಡಿ ಸಾಲ ಮನ್ನಾವನ್ನು ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರು ಕೂಡ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಬಾರಿ ನಿಮಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಓಕೆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತರಂ